ನೀವೊಂದು ಮಾತಾಡಿದ್ರಿ, ಬಿದ್ದಾಗೆತ್ತಾಗಲೂ ಎತ್ತೋದು ಕೂಡ ಸ್ನೇಹಿತರೆ ಅಂತ. ನಿಮ್ಗೆ ಯಾವತ್ತಾದರೂ ನಾನು ಸೋತೆ ಅಥವಾ ನಾನು ಬಿದ್ದೆ ಅನ್ನೋ ಥರದ ಒಂದು ಫೀಲ್ ಆಗಿದೆಯಾ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅಷ್ಟೇ, ಯಾಕೆ ಬದುಕಲ್ಲೂ ನಾವು ತಗೊಳ್ಳೋ ತೀರ್ಮಾನಗಳು ಎಂಥ ಎಡವಟ್ಟಿರ್ತವೆ ಅಂದರೆ, ಈಗ ಎಲ್ಲೋ ಏನೋ ಅಂದ್ಬಿಡ್ತೀವಿ, ಎಲ್ಲೋ ಯಾರಿಗೋ ಏನೋ ಅಂದ್ಬಿಡ್ತೀವಿ, ಅದು ನಮ್ಮ ಉದ್ದೇಶನೇ ಆಗಿರೋದಿಲ್ಲ. ಅದು ಬಹಳ ಕಾಡಿಸುತ್ತೆ. ಯಾರಿಗೊಬ್ಬನಿಗೆ ಬುದ್ಧಿ ಹೇಳೋಕ್ಕೆ ಹೋಗಿ ಒಂದು ಎಕ್ಸ್ಟ್ರಾ ಎರಡು ಲೈನ್ ಹೇಳ್ಬಿಟ್ಟಿರ್ತೀವಿ, ಅವನಿಗೆ ಹರ್ಟ್ ಆಗ್ಬಿಟ್ಟಿರ್ತದೆ. ಅದು ಹಂಗೆ ಹೇಳಬಾರ್ದು, ಅದು ತಡೆಯೋದಿಲ್ಲ. ನಮಗೇನೋ ಒಂದು ಇರಿಟೇಷನ್ನು ಅಥವಾ ನಮ್ಮದೇನೋ ಕೊಬ್ಬು ಅನ್ಸ್ಕೊಂಬಿಟ್ಟಿರ್ತದೆ ಎಷ್ಟೋ ಕಡೆ. ಹ್ಞೂ, ಒಂದು ಪ್ರಾಬ್ಲಮ್ ವಿತ್ ವರ್ಡ್ಸ್ ಈಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್. ಆ ಥರದ್ದು ಸುಮಾರು ಇದಾಗುತ್ತೆ. ಹಾಗೆ ನಾವು ಅನ್ನಿಸ್ಕೊಂಡಿರ್ತೀವಿ, ಸಾಕಷ್ಟು ಇನ್ಸಲ್ಟ್ಗಳಾಗುತ್ತೆ. ಒಂದು ಸಿನಿಮಾ ಆವರೇಜ್ ಆದಾಗ ಒಂದೊಂದು ಬಿಡೋದಿಲ್ಲ, ಆ ಇನ್ಸಲ್ಟ್ಗಳನ್ನು ನುಂಗಿರ್ತೀವಿ. ಅವೆಲ್ಲ ಸೇರಿದಾಗ ನಾವು ಹಂಚ್ಕೊಳ್ಳೋದು ಒಂದು 4-8 ಜನರ ಹತ್ರನೇ ಇದ್ದ ತೀರಾ ಮನಸ್ಸಿನ ಮಾತು, ಅಥವಾ ನಾವು ಹೇಳ್ದೇ ಗೊತ್ತಾಗ್ತದೆ ಈತ ತುಂಬ ಖುಷಿಯಾಗಿದ್ದಾನೆ, ಜನ ಹೀಗಂದಿದ್ದಾರೆ, ಅಥವಾ ಯಾರೋ ಒಬ್ಬ ಹೀಗಂದಿದ್ದಾನೆ, ಯಾರೋ ಒಬ್ಬ ಈತನ ಹೊಗಳಿದ್ದಾನೆ, ಅದಕ್ಕೆ ಇವನು ಖುಷಿಯಾಗಿದ್ದಾನೆ. ತೀರಾ ಮುಖ ಡಲ್ಲಾಗಿದ್ರೂ ಎಲ್ಲೋ ಬಯಸ್ಕೊಂಡಿದ್ದಾನೆ, ಏನೋ ಇನ್ಸಲ್ಟ್ ಆಗಿದೆ ಏನೋ. ನಾನೇ ಹೇಳ್ತೀನಿ, ನಾನು ಹಿಂಗೆ ನನಗೊಂಥರ ಮುಜುಗರ ಆಗಿಬಿಡ್ತದೆ ಕೆಲವು ತಪ್ಪು ಮಾಡಿದಾಗ. ಅದನ್ನು ಹೇಳ್ಕೊಳ್ಳೇಬೇಕು ನಾವು. ಅದನ್ನು ಮನೇಲಿ ಹೇಳಿದರೆ ದಿನ ಸಾವಿರಿ ಗಳವರು ಯಾರು ಅದಾವ ಆಚೆಗೆ ಅಂತಾರೆ, ಸ್ನೇಹಿತರು ಕರೆಕ್ಟಾಗಿ ಅರ್ಥ ಮಾಡ್ಕೊತಾರೆ. ಸರ್, ಈ ಗಾಳಿಪಟ 2ಗೆ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ, ಈ ಟೀಮನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಭಟ್ರು ಹೇಗೆ ಪ್ರಯತ್ನ ಪಡ್ತಾರೆ ಅಂದರೆ ಒಂದು ಕುತೂಹಲ ಇರುತ್ತೆ ಎಲ್ರಿಗೂ. ಯಾಕಂದರೆ ಇನ್ನು ಸಿನಿಮಾದಲ್ಲಿ ಯಾವ ಸಿನಿಮಾ ಹುಡುಕಿದ್ರು ಆ ಥರದ್ದು ಒಂದು ಹ್ಯೂಜಾಗಿರುವಂಥ ಒಂದು ಸ್ಟಾರ್ ಕಾಸ್ಟ್ ಇರ್ತಾರೆ, ಎಲ್ಲರೂ ಆ ಟೈಮಿಂಗ್ ಬರಬೇಕು ಮಾಡಬೇಕು ಎಲ್ಲವೂ ಇರುತ್ತೆ, ಚಾಲೆಂಜ್ ಇರುತ್ತೆ. ಆಮೇಲೆ ಇಂಥ ಒಂದು ಸಿನಿಮಾ ಕೊಡಬೇಕಂದ್ರೆ ನಿಮ್ಗೆ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಹಾಗಾಗಿ ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದ್ರಿ, ಹೇಗೆ ಗಣೇಶ್ ಅವ್ರನ್ನ ಒಪ್ಪಿಸ್ತೀರಿ, ಮತ್ತು ಪವನ್ ಅವ್ರಿಗೆ ಇಂಥ ಕ್ಯಾರೆಕ್ಟರನ್ನೇ ಮಾಡಬೇಕು ಅನ್ನೋದು ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಅಂತ? ಇವರು ಒಡವೆ ಕೊಡಿಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ, ತಿಂಗಳಿಗೆ 100,000+ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್. ಅಂದರೆ ನಿರ್ದೇಶನ ಮತ್ತು ಮ್ಯಾನೇಜರ್ ಕೆಲಸ ಎರಡೂ ತಕ್ಕಮಟ್ಟಿಗೆ ಕಲ್ತ್ಕೊಳ್ಳೇಬೇಕಾಗ್ತದೆ. ನಾವು ಮೆನ್ ಮ್ಯಾನೇಜ್ಮೆಂಟ್ ಅಂತಾರೆ, ಈ ಹ್ಯಾಂಡ್ಲಿಂಗ್ ಕಲಿಬೇಕು ನಿರ್ದೇಶಕ. ಇಡೀ ತಂಡ, ಒಬ್ಬೊಬ್ರಿಗೆ ಒಂದೊಂದು ಈಗೋ ಇರ್ತದೆ, ಒಬ್ಬೊಬ್ರಿಗೆ ಒಂದೊಂದು ಸಂತೋಷ ಇರ್ತದೆ, ಒಂದೊಂದು ವಿಷಯಗಳಲ್ಲಿ ನಮಗೆ ಈಗೋ ಇರ್ತದೆ. ಅವೆಲ್ಲವನ್ನೂ ಮುಚ್ಚಿಡಬೇಕಲ್ಲಿ. ಕ್ಯಾಮ್ರಾ ಯಾರು ಏನು ಎತ್ತ ಕೇಳೋದಿಲ್ವಲ್ಲ, ನೀನು ಏನು ತೋರಿಸಿ ಅದನ್ನ ರೆಕಾರ್ಡ್ ಮಾಡ್ತದೆ. ಆ ಥರ ಇದ್ದಾಗ ನನಗೆ ಎಗೇನ್ ಕೈ ಹಿಡಿಯೋದ ಸ್ನೇಹ, ಸುಮಾರು ವಿಷಯಗಳನ್ನು ಸ್ನೇಹದಲ್ಲಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಒಬ್ಬರಿಬ್ಬರಲ್ಲ, ದೊಡ್ಡ ಕಲಾವಿದರ ಬಳಗನೇ ಅದು. ಅಲ್ಲಿ ಸ್ನೇಹದಲ್ಲೇ ಹೇಳಬೇಕು. ಆಮೇಲೆ ಹಂಗೆ ಸ್ನೇಹ ಎಲ್ಲಿರ್ತದೋ ಅಲ್ಲಿ ವಾಪಸ್ ನಮ್ಮನ್ನು ತಿದ್ದವರು ಇರ್ತಾರೆ. ಎಷ್ಟೋ ಕಡೆ ತುಂಬ ಡೇಂಜರಸ್ ಆಗಿ ಏನೇನೋ ಬರ್ಕೊಂಬಿಟ್ಟಿರ್ತೀನಿ, ಅದು ತಲೆ ಇರಲ್ಲ ಬುಡ ಇರಲ್ಲ, ನಾನು ಹೇಳ್ತಾ ಇರ್ತೀನಿ ಪ್ರಪಂಚ ಅಲೆ ಎದ್ದು ಬಿಡ್ತದೆ, ಅದ್ರ ಬಿದ್ದು ಬಿಡ್ತದೆ ಈ ಸೀನ್ ಬಂದರೆ ಅಂತ. ಯಾರೊಬ್ಬರು ಬಂದು ಹೇಳಬೇಕು, ಸ್ವಲ್ಪ ಅಮ್ಮಿಕೊಳ್ಳಿ ಅದರಲ್ಲಿ ಏನೂ ಇಲ್ಲ, ಆವಾಗಲೇ ನಾವು ಭೂಮಿಗೆ ಬರೋದು. ಅನಂತ್ ಸರ್ ಎಷ್ಟು ಸತಿ ಇಳಿಸಿದಾರೆ ನನಗೆ ಆ ಥರ, ನಾವು ಹೋಗದೆ ಅನಂತಕ್ಕೆ, ಅವನು ಅವ್ರ ಹೆಸರಲ್ಲೇ ಇದೆ ನೋಡಿ ಆ ಘನತೆ. ಇದರದ್ದು ಸುಮಾರು ಪೋರ್ಷನ್ಸು. ಅನಂತ್ ಸರಿಗೆ ನಾ ಧನ್ಯವಾದ ಹೇಳಬೇಕು, ಗಣಪನ್ಗೆ, ಪವನ್ಗೆ, ದಿಗಂತ್ ಬಿಡು, ಅವನು ಅವನು ಇವತ್ತು ಏನು ಮಾಡಿದೆ ಅಂತ ಅವನಿಗೆ ಗೊತ್ತಿಲ್ಲ. ಅವನು ಯುರೋಪಿಂದ ಬಂದ ಮೇಲೆ ರಿಲೀಸ್ ಆಯ್ತಾ ಸರ್ ಅಂತಾನೆ ಆ ಥರದವನು. ಅವನು ಅವನು ಗೆಳೆಯನೆ, ಒಬ್ಬೊಬ್ಬರು ಒಂದೊಂದು ಥರ. ಅದು ಒಬ್ಬೊಬ್ಬರು ಒಂದೊಂದು ಥರ ಇದ್ದಾಗಲೇ ಅವರಷ್ಟು ಜನ ಹೂ ಅಂದಾಗ ಅದು ತುಂಬ ಮಜಾ ಕೊಡೋದು. ಅಷ್ಟು ಜನರನ್ನು ಒಪ್ಪಿಸ್ಬೇಕಲ್ಲ ನೀನು ಅನಿಸಿ, ಸುಮ್ಮನೆ ಯಾರೋ ಬಂದುಬಿಟ್ಟು ಆ್ಯಕ್ಟ್ ಮಾಡಲ್ಲ, ಎಲ್ಲರೂ ಪ್ರಶ್ನೆ ಕೇಳೋರೇ ಇರಬೇಕು. ನೀವು ಏನೋ ಹಿಟ್ಲರ್ ಥರ ಆಡೋಕ್ಕಾಗೋದಿಲ್ಲ ಅಲ್ಲಿ. ಯಾರೋ ಒಬ್ಬ ಕೇಳ್ತಾನ್ರಿ, ಅವನಿಗೆ ಉತ್ತರ ಕೊಡಿ. ಅವನಿಗೊಂದು ಅನುಮಾನ ಇರ್ತದೆ, ಒಬ್ಬ ಸಹಾಯಕ ನಿರ್ದೇಶಕ ಇರ್ಬೋದು, ಅವ್ನು ನಾಳೆ ನಿರ್ದೇಶಕ ಆಗ್ತಾನೆ, ಒಬ್ಬ ಲೈಟ್ ಹುಡುಗ ಇರ್ಬೋದು, ಒಬ್ಬ ಟೀ ಕೂಡ ಹುಡುಗನು ಕೇಳಬೇಕು, ಏ ನಿಂಗೆ ನಗು ಬಂತೇನೆ ಅವ್ರಲ್ಲಿ ಆ್ಯಕ್ಟ್ ಮಾಡ್ಬೇಕಾರೆ. ನಾನು 2 ಸತಿ ಕೇಳಿದ್ದೀನಿ, ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ನು ನಗ್ತಾನೆಲ್ಲ ನೋಡ್ತೀನಿ. ನಾನು ಇಲ್ಲಿ ನೋಡೇ ಇರಲ್ಲ, ಯಾಕಂದರೆ ನಾನು ಮತ್ತೊಂದು ಸತಿ ನೋಡೋಕೆ ಇದೆಯಲ್ಲ ಅಲ್ಲಿ. ಅದು ತುಂಬ ಮೈನ್ಯೂಟ್ ಡೀಟೇಲ್ಗಳು ನಾವು ಜನರಿಗೆ ಮಾಡ್ತಾ ಇರೋದು. ಸೊ ನಾವು ಜನಸಾಮಾನ್ಯರೇ ಆಗಬೇಕು, ಎಲ್ಲದನ್ನು ಬಿಟ್ಟು ಒಂದಿಷ್ಟು ಜನರನ್ನು ಗುಡ್ಡೆ ಹಾಕ್ಕೊಂಡಾಗ ನಾವು ಅವರಲ್ಲಿ ಒಬ್ರು ಆದಾಗ ಅದು ಕೆಲಸ ಈಸಿ. ನನಗದೊಂದು ಹಲ್ಕ ವಿದ್ಯೆ ಚೆನ್ನಾಗಿ ಬರ್ತದೆ, ಎಲ್ಲರೊಳಗಡೆ ಒಂದಾಗ್ಬಿಡ್ತೀನಿ.
ಹಂಗೆ ಹೋಗಿ ಮ್ಯಾನೇಜ್ಮೆಂಟ್ ಕೆಲಸ ಒಂದು 50% ಮೇಲೆ ನನಗೆ ಸುಲಭ. ಅದು ಮೇಲೆ ಮತ್ತೆ ಬಾಕಿ ಎಲ್ಲ ಮೊದಲು ನಾವು ಮ್ಯಾನೇಜರ್ ಆಗಬೇಕು, ಆಮೇಲೆ ನಿರ್ದೇಶಕರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಒಡವೆ ಕೊಡಿಸಿ ಅಂತ ಗಂಡದ ಹತ್ರ ಜಗಳ ಮಾಡೋ ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ, ತಿಂಗಳಿಗೆ 100,000+ ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.